अरबी समुद्रदल्लि बिपर्जाय सैक्लोन अब्बर तीव्र मट्टदल्लि काडल आरंभिसिदे कारवार कडल तीरदल्लि कडल कोरत हेच्चागिदे अरबी समुद्रदल्लि बिपर्जाय सैक्लोन अब्बरद सुद्दि इदु कारवारद कडल तीरदल्लि कडल कोरत हेच्चागता इदे रवींद्रनाथ टागोर बीच नल्लि कडल कोरत हेच्चागतिरुवुदु अंद्रे नीरु भूभागवन्न अतिक्रमिसिकोळ्ळुत्ता इदे अंत अलेगळ होडेतक्के बोट सिलुकदंते मुंजाग्रतेयन्न कैगोळ्ळलागुत्तिदे करावळियल्लि इन्नु एरडु दिन सैक्लोन एफेक्ट इरलिदे मीनुगारिकेगे तेरळदंते हवामान इलाखे एच्चरिकेयन्न ईगागले रवानिसिदे इदु एष्टर मट्टिगे तीव्रतेयिंद कूडिदे अंत अंद्रे प्रधानि अवरु ई बग्गे अंद्रे ओवरॉल सैक्लोन एफेक्ट न बग्गे ओंदु मीटिंग करेयबहुदु अन्नोदर बग्गे अपडेट लभ्यवागतित्तु अष्टर मट्टिगे समस्यात्मकवागि परिणमिसुत्तिदे कारवारदल्लि समस्ये एनु अन्नोदर बग्गे नम्म रिपोर्टर संदीप सागर प्रत्यक्ष वरदि नीडिद्दारे नोडोण अरबी समुद्रदल्लि बिपर्जाय चंडमारुत परिणाम इनवर्गू कूड कडिमे आगिल्ल उत्तर कन्नड जिल्लेय कारवारदल्लि ईगागले एनु अलेगळ अब्बरक्के कडल कोरत सह उंटाग्ता इरुवंतद्दु नावीग कारवारद रवींद्रनाथ टैगोर कडल तीरदल्लि इद्दीवि नीवीग दृश्यगळल्लि नोडोदाद्रे रवींद्रनाथ टैगोर कडल तीरद ओंदु प्रदेशवन्न निमगे तोरिस्ता इद्दीनि ई ओंदु भागदल्लि याव रीतियागि अलेगळु दडक्के बंदु अप्पळिसुत्तवे अन्नुवंतद्दन्न ನೀವು ನೋಡಬಹುದು ರಕ್ಕಸ ಅಲೆಗಳು ಅಂದ್ರೆ 3 ರಿಂದ 4 ಮೀಟರ್ ಗಿಂತಲೂ ಎತ್ತರವಾದಂತ ಅಲೆಗಳು ಈಗಾಗಲೇ ಕಡಲ ತೀರಕ್ಕೆ ಬಂದು ಅಪ್ಪಳಿಸ್ತಾರೆ ಅಂತದ್ದು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಕಡಲ ಕೊರತೆ ಉಂಟಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಇಲ್ಲಿನ ಮೀನುಗಾರರು ಹೇಳಿರುವಂತದ್ದು ಇಲ್ಲಿನ ಅಲೆಗಳನ್ನು ನೋಡೋದಾದ್ರೆ ಯಾವ ರೀತಿಯಾಗಿ ಏನು ಆ ಸೈಕ್ಲೋನ್ ಪರಿಣಾಮ ಇದೆ ಅನ್ನುವಂತದ್ದು ಕಾಣ್ತಾ ಇದೆ ಯಾಕಂತಂದ್ರೆ ನಾರ್ಮಲ್ ದಿನಗಳಲ್ಲಿ ಈ ರೀತಿಯಾಗಿ ಅಲೆಗಳು ಇರೋದಿಲ್ಲ ಶಾಂತವಾಗಿರುತ್ತೆ ಮತ್ತೆ ದಡಕ್ಕೆ ನಿಧಾನಗತಿಯಲ್ಲಿ ಬಂದು ಅಪ್ಪಳಿಸುವಂತ ಇರುತ್ತೆ ಆದ್ರೆ ಸೈಕ್ಲೋನ್ ಆಗಿರೋ ಕಾರಣದಿಂದಾಗಿ ಆಳ ಸಮುದ್ರದಲ್ಲಿ ವೇಗವಾಗಿ ಗಾಳಿ ಬೀಸುವ ಕಾರಣದಿಂದಾಗಿ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರುವಂತದ್ದು ಹೀಗಾಗಿ ದೈತ್ಯ ಗಾತ್ರದ ಅಲೆಗಳು ಈಗಾಗಲೇ ದಡಕ್ಕೆ ಅಪ್ಪಳಿಸ್ತಾ ಇರುವಂತದ್ದು ಏನು ಸೈಕ್ಲೋನ್ ಉಂಟಾಗಿತ್ತು ಈ ಒಂದು ನಿಟ್ಟಿನಲ್ಲಿ ಮೀನುಗಾರರಿಗೂ ಕೂಡ ನಿಷೇಧವನ್ನ ಹೇರಲಾಗಿರುವಂತದ್ದು ಜೂನ್ 1 ರಿಂದ ಯಾಂತ್ರಿಕೃತ ಮೀನುಗಾರಿಕೆ ಬಂದಾಗಿರುತ್ತೆ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ ಆದರೆ ಈ ಒಂದು ಅಲೆಗಳ ಅಬ್ಬರ ಹೆಚ್ಚಿರೋ ಕಾರಣದಿಂದಾಗಿ ಸಾಂಪ್ರದಾಯಿಕ ಮೀನುಗಾರರಿಗೂ ಕೂಡ ಮೀನುಗಾರಿಕೆಗೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತ ಇರಬಹುದು ಮತ್ತೆ ಮೀನುಗಾರಿಕೆ ಇಲಾಖೆ ಸೂಚನೆಯನ್ನು ನೀಡಿರುವಂತದ್ದು ಇನ್ನು ಈ ಒಂದು ಭಾಗದಲ್ಲಿ ನೋಡೋದಾದ್ರೆ ರವೀಂದ್ರನಾಥ ಟ್ಯಾಗರ್ ಕೂಡಲ್ ತೀರದ ಪ್ರಮುಖ ಒಂದು ಪ್ರದೇಶ ಅಂತಾನೆ ಹೇಳಬಹುದು ಯಾಕಂತಂದ್ರೆ ಪ್ರತಿನಿತ್ಯ ಕೂಡ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪ್ರದೇಶಕ್ಕೆ ಆಗಮಿಸುತ್ತಾರೆ ಈ ನೀವು ಈ ದೃಶ್ಯಗಳಲ್ಲಿ ನೋಡೋದಾದ್ರೆ ಹೆಚ್ಚಿನ ಬಹುಭಾಗ ಏನಂತಂದ್ರೆ ಸಮುದ್ರವೇ ಆವರಿಸಿಕೊಂಡಿರುವಂತದ್ದು ಹೀಗಾಗಿ ಬೀಚೆ ಇಲ್ಲದೆ ಇರೋ ರೀತಿಯಲ್ಲಿ ಈ ಒಂದು ದೃಶ್ಯಗಳು ಕಾಣ್ತಾ ಇರುವಂತದ್ದು ಈ ಒಂದು ಸ್ಥಿತಿ ಇದೀಗ ಸೈಕ್ಲೋನ್ನ ಅಬ್ಬರದಿಂದಾಗಿ ಉಂಟಾಗಿರುವಂತದ್ದು ಇನ್ನು ಏನು 3-4 ದಿನಗಳಿಂದಲೂ ಕೂಡ ಮಳೆ ಉಂಟಾಗ್ತಾ ಇತ್ತು ಮತ್ತೆ ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಮೀನುಗಾರರು ಮೀನುಗಾರಿಕೆಯನ್ನ ಸ್ಥಗಿತ ಮಾಡಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ದೃಶ್ಯಗಳಲ್ಲಿ ನೋಡೋದಾದ್ರೆ ಈ ಒಂದು ಭಾಗದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಬೋಟ್ಗಳನ್ನು ದಡದ ಮೇಲೆ ಅಂದ್ರೆ ಸುರಕ್ಷಿತ ಪ್ರದೇಶದಲ್ಲಿ ಅಲೆಗಳ ಅಬ್ಬರ ಹೆಚ್ಚಿರುವಂತ ಸಂದರ್ಭದಲ್ಲಿ ಕಡಲ ತೀರದಿಂದ ಸುಮಾರು 3 ರಿಂದ 4 ಮೀಟರ್ ವರೆಗೂ ಕೂಡ ಏನು ಅಲೆಗಳ ಅಬ್ಬರ ಉಂಟಾಗುವಂತದ್ದು ಹೀಗಾಗಿ ಬೋಟ್ಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಏನು ಸ್ಥಳಾಂತರ ಮಾಡಿ ಇರಿಸಿರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಮೀನು ಏನು ಬೋಟ್ಗಳನ್ನು ರಕ್ಷಣೆ ಮಾಡೋದಕ್ಕೆ ಮೀನುಗಾರರು ಬೋಟ್ಗಳನ್ನು ಮೇಲಿನ ಒಂದು ಎತ್ತರದ ಸ್ಥಳದಲ್ಲಿ ತಂದಿಟ್ಟಿರುವಂತದ್ದು ಕಾಣ್ತಾ ಇರುವಂತದ್ದು ಹೀಗಾಗಿ ಈಗಾಗಲೇ ಏನು 3-4 ದಿನಗಳ ಕಾಲ ಮಳೆ ಏನು ಉಂಟಾಗಿತ್ತು ಹೀಗಾಗಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಹುತೇಕ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿತ್ತು ಜೊತೆಗೆ ಕರಾವಳಿ ಭಾಗದಲ್ಲಿ ಏನಂತಂದ್ರೆ ಏನು ಅಲೆಗಳ ಅಬ್ಬರ ಕೂಡ ಹೆಚ್ಚಾಗಿರೋ ಕಾರಣದಿಂದಾಗಿ ಬಹುತೇಕ ಕಡೆಗಳಲ್ಲಿ ಕಡಲ ಕೊರತೆ ಉಂಟಾಗ್ತಾ ಇರುವಂತದ್ದು ವಿಡಿಯೋ ಜರ್ನಲಿಸ್ಟ್ ಸಾಯಿಕಿರಣ್ ಜೊತೆ ಸಂದೀಪ್ ಸಾಗರ್ ವಿಸ್ತಾರ ನ್ಯೂಸ್ ಕಾರವಾರ ದೇಶದ ಕರಾವಳಿಯಲ್ಲಿ ಬಿಪರ್ಜಾಯ್ ಚಂಡಮಾರುತದ ಅಬ್ಬರ ಕಾಡಲ ಆರಂಭಿಸಿದೆ ಮಹಾರಾಷ್ಟ್ರ ಗುಜರಾತ್ನ ಕರಾವಳಿ ತೀರದಲ್ಲೂ ಭಾರಿ ಅಲೆಗಳ ಅಬ್ಬರ ಈಗ ಹೆಚ್ಚಾಗ್ತಾ ಇದೆ ನಾವು ಕಾರವಾರದ ಕತೆ ಕೇಳಿದ್ವಿ ಈಗಷ್ಟೇ ದಕ್ಷಿಣ ಕನ್ನಡದಲ್ಲೂ ಅದೇ ತರದ ಪರಿಸ್ಥಿತಿ ಇದೆ ಕಡಲ ಕೊರತ ಅಲ್ಲೂ ಕಾಡ್ತಾ ಇದೆ ಮಹಾರಾಷ್ಟ್ರ ಗುಜರಾತ್ನ ಕರಾವಳಿ ತೀರದಲ್ಲೂ ಭಾರಿ ಅಲೆಗಳ ಅಬ್ಬರ ಕಂಡುಬಂದಿದೆ ಗುಜರಾತ್ನ ಕಚ್ ಕಡಲ ತೀರಕ್ಕೆ 15 ಅಡಿ ಎತ್ತರದ ಅಲೆಗಳು ಅಪ್ಪಳಿಸುತ್ತಿವೆ ಗುಜರಾತ್ನ ಮುಲ್ ದ್ವಾರಕ ಬಳಿ ಮನೆಗಳಿಗೆ ಅಲೆಗಳು ಅಪ್ಪಳಿಸುತ್ತಾ ಇವೆ ಗುಜರಾತ್ನ ನವಸಾರಿ ಕಡಲ ತೀರದಲ್ಲೂ ಭಾರಿ ಅಲೆಗಳ ಆರ್ಭಟ ಕಂಡುಬರ್ತಾ ಇದೆ ಬಿಪರ್ಜಾಯ್ ಅಬ್ಬರಕ್ಕೆ ಕಡಲ ತೀರದ ಅಂಗಡಿಗಳೆಲ್ಲ ಸಮುದ್ರ ಪಾಲಾಗ್ತಾ ಇದೆ ಮುಂಬೈ ಮಹಾನಗರದ ಬೀಚ್ನಲ್ಲೂ ಭಾರಿ ಅಲೆಗಳು ಅಪ್ಪಳಿಸುತ್ತಿವೆ ಹೀಗಾಗಿ ದೇಶದ ಕರಾವಳಿ ಭಾಗವನ್ನ ಬಿಪರ್ಜಾಯ್ ಚಂಡಮಾರುತದ ಎಫೆಕ್ಟ್ ಆವರಿಸಿಕೊಂಡು ಬಿಟ್ಟಿದೆ ಅಲ್ಲಿನ ಅಂಗಡಿಗಳು ಅಲ್ಲಿನ ನಿವಾಸಿಗಳು ಮೀನುಗಾರ ಸಮುದಾಯ ಇವರೆಲ್ಲರನ್ನು ಬಾಧಿಸುತ್ತಾ ಇದೆ
ಸಿ गुजरात अब्बर हेगिदे अलेगळद्दु नवसारी बीच गुजरात नवसारी बीच हेगिदे मुंबई परिस्थिति गमनिसुत्तिद्दीरि कच् भागदल्लू गुजरात कच् भागदल्लू अदे आतंक काड्ता इदे कारवारदल्लू 3-4 मीटर एत्तरद अलेगळन्नु काणोदक्के सिक्ता इत्तु अल्लू 15 अडिगू एत्तरद अलेगळु तीर कप्पळिसुत्तिवे विस्तारा न्यूज निखर जनपरा।